ಇನ್ನು ಆ ಮಹಿಳೆಯ ತಂದೆ ಕೂಡ ಮಾಧ್ಯಮದವ್ರ ಜೊತೆಗೆ ಮಾತನಾಡಿದ್ದಾರೆ. ಅವರು ಕೂಡ ಹೇಳೋದೇನು ಅಂತ ಅಂದ್ರೆ, ಮಗಳಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಕ್ ಹೋದ್ರೆ 15-20 ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆದ್ರೆ ಯಾಕ್ರಪ್ಪ ಹಿಂಗ್ ಮಾಡ್ತೀರಾ ಅಂತ ಕೇಳಿದ್ರೆ ಹೊಡೆಯೋದಕ್ಕೆ ಬರ್ತಾರೆ, ಹಲ್ಲೆ ನಡೆಸೋದಿಕ್ ಬಂದ್ರು ಅಂತ ತಮ್ಮ ಭಯವನ್ನ ತೋಡ್ಕೊಂಡಿದ್ದಾರೆ. ಅಲ್ಲದೆ ಇದೀಗ ಪ್ರಾಥಮಿಕವಾಗಿ ಯಾವ ಹೆಜ್ಜೆಗಳನ್ನ ಇಡಬೇಕು ಅದನ್ನ ಇಟ್ಟಾಗಿದೆ. ಇನ್ ಮುಂದೆ ಆತನ ಮೇಲೆ ಕೇಸನ್ನ ದಾಖಲಿಸಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಮಹಿಳೆಯ ತಂದೆ ಹೇಳಿದ್ದಾರೆ. ಕಾನೂನಿನ ಅರಿವು ಮೂಡಿಸಬೇಕಾಗಿದ್ದ ಪೊಲೀಸ್ ಅದನ್ನ ಮೀರಿ ನಡ್ಕೊಂಡಿದ್ದಾನೆ ರಾಕ್ಷಸನ ರೀತಿಯಲ್ಲಿ. ಆದ್ರೆ ಅದು ಬೇರೆಯವರು ಅಂದ್ರೆ ಆತನ ಮಾವ, ಆ ಪೊಲೀಸ್ ಅಪ್ಪನ ಮಾವ ಇದೀಗ ಜಾಣತನವನ್ನು ಮೀರಿತಿದ್ದಾನೆ ಅಥವಾ ಒಂದು ಜಾಗರೂಕನ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಕಾನೂನು ರೀತಿಯಲ್ಲಿಯೇ ನಾವು ಹೋರಾಟವನ್ನು ನಡೆಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಪನ್ನಿ ಹಾಕಾದ್ರೆ ಆ ವ್ಯಕ್ತಿ ಏನು ಹೇಳಿದ್ದಾರೆ ನೋಡೋಣ. ಬರಿ ಹತ್ತಿಳಿ ವಾಯ್ದ್ರೆ ಮನೆಗೆ ಇವ್ರ ತಾಯಿಯವ್ರನ್ನ ಕರ್ಕೊಂಡ ಹೋಗೋಲ್ಲ, 15-20 ಮಂದಿ ಆದ್ರೆ ಹುಡುಗಿನ ತಂದು ತೋರಿಸೋಣ ಹಿಂಗೆ ಯಾಕೆ ಮಾಡೀರಿ ಅಂತ ಕೇಳಿನಿ. ಏನಿಲ್ಲ ನಾನು ಏನು ಚಂದ ಕಾಣ್ತೋಣ ಹಂಗೆ ಮಾಡೇನಿ ತಂದ ಚಂದ ಕಾಣೋದಲ್ಲ ಸುಡು ಪರ್ಮಿಷನ್ ಇತ್ತೇನೆ ಅಂತ ಕೇಳಿನಿ. ಕೇಳಿಕೊಳ್ಳೋರು 20 ಮಂದಿಯಲ್ಲಿ ಏನಂದರು ನಮ್ಮ ಅತ್ತೆನ ಬಿಡ್ಯಾಕೆ ಬರಕತ್ರ, ನನಗೂ ಬಿಡ್ಯಾಕೆ ಬರಕತ್ರು, ಇದು ಬೇಡ ಅದ ಹಿರಿತಾನು ಬೇರೆ ಕತ್ತವನ್ನು ಕುಡಿಸೋಣ ಅಂತೇಳಿ ಬಿಟ್ಕೊಟ್ಟ ಬೈಂಡ್ರಿ. ಬಂದ ನಂತರ ನಾನು ಪುಣೆ ಹತ್ತಲಿಲ್ಲ, ನಾವು ಹೊಳ್ಕೊಂಡು ಹಚ್ಚರು ಹತ್ತಲಿಲ್ಲ. 15-20 ದಿವಸ ಆತನ ಹೋಗಿ ಬಂದ್ರಿ ಮತ್ತೆ ಹೊಳಿದ ಆಟ ಮಾಡಿ ಅಂತ ಅವಾಗ ಇದನ್ನು ಅದೇನು ಎಮ್ ಎಲ್ ಸಿ ಅಂತ ಆಗೈತೆ ರೀ, ನಮ್ಮ ಮ್ಯಾಲೆ ಕೇಸ್ ಪ್ರೋಜನ ಆಗ್ಬೇಕು. ಅವ್ರು ಪೊಲೀಸ್ ಕೆಲಸ ಮಾಡ್ತಾರೆ. ಹ್ಞೂ ರೀ, ಈ ಮಾನ್ಯ ಹುಡುಗಿ ಬಂದಿತ್ತು ರೀ ರಾತ್ರಿ ದಿವಸ 5 ಗಂಟೆಗೆ ಫೋನ್ ಹಚ್ಚಿದ್ರಿ, ಮಿಷಿನ್ ಕೇಸ್ ಕೊಟ್ಟಂಗೆ ನಾನು ಎಲ್ಲಿ ಹೋಗ್ರೆ ಹೋಗ್ರೆ ನೋಡಕ್ಕೆ ಬರ್ತೈತೆ ಅಂತ ನಮ್ಗೆ ಹೇಳ್ತಾನೆ. ಹ್ಞೂ, ಧಮಕಿ ಹಾಕ್ತಾನೆ ಸರ್. ನೀವು ಕೇಳಿದ್ರಿ ಯಾಕೆ ಹಿಂಗೆ ಮಾಡಿದ್ರಿ? ಕೇಳಿಲ್ಲ ಸರ್, ಯಾಕೋ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಿ. ಅವ್ರೆ ಅವ್ರ ಯಜಮಾನ್ರಿ ಇದನ್ನಾರಲ್ಲಿ ಮತ್ತೆ ಅವ್ರು ಬರಲಿ, ಊರು ಹಿರಿಯಾರು ಬರಲಿ, ಊರು ಹಾಂ ಸಂಶಯಕಾರನ್ರಿ ಅದ ಸಂಶಯಕಾರನ ಹಿಂಗೆಲ್ಲ ಮಾಡ್ಯಾನ್ರಿ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಾವು, ಇದ ದವಾಖಾನೆ ಬಂದು ಎಮ್ ಎಲ್ ಸಿ ಮಾಡ್ಸೈತೆ ರೀ. ಬಸ್ನಾಗ ಬಂದಾರ ಸಾಯಂಕಾಲ 6 ಗಂಟೆದಿಂದ ಬೆಳಗ್ಗೆ ಪಾಸ್ಗೆ ಬಂದಾರ. ಹ್ಞೂ, ಜನದ ರಕ್ಷಣೆ ಮಾಡೋದಕ್ಕೆ ತಾನು ಮನೆಯಾಗ ರಕ್ಷಣೆ ಇಲ್ಲ. ಅವನು ಕಂಪ್ಲೇಂಟ್ ಮಾಡ್ತೀರಿ ಸರ್? ಅಣ್ಣ ಸಾಬ್ ಹಲಪ್ಪ ಪೂಜಾರಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.